ನಮಸ್ಕಾರ, ನನ್ನ ಹೆಸರು ಧರ್ಮ ವಿಶ್ ಅಂತ. ಈ ಥರ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಇದು ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಮ್ಯೂಸಿಕ್ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಹೇಳಿದ್ಮೇಲೆ ಎರಡು ವಿಷಯದಲ್ಲಿ ನಂಗೆ ತುಂಬ ಆಸಕ್ತಿ ಬಂತು ಇದ್ರ ಬಗ್ಗೆ. ಫಸ್ಟ್ ಏನಂದರೆ, ನಮಗೆ ಜನ್ರಲಾಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮಗೆ ಎನ್ ಆರ್ ಐ ಮಕ್ಕಳು ಯಾರು ಇರ್ತಾರೆ ಆಚೆ ಕಡೆ, ನಮ್ಮ ಭಾರತ ಬಿಟ್ಟು ಆಚೆ ಕಡೆ ಯಾರು ಇರ್ತಾರೆ, ಅವ್ರಿಗೆಲ್ಲರಿಗೂ ನೀವು ಕನ್ನಡ ಮ್ಯೂಸಿಕ್ ಆಗಲಿ ಇಂಡಿಯನ್ ಮ್ಯೂಸಿಕ್ ಬಗ್ಗೆ ನೀವೇನೇ ಕೇಳಿದ್ರು ಅವರು ಬರೀ ಪಿಕ್ಚರ್ ಸಾಂಗ್ಸ್ ಮಾತ್ರ ಹೇಳ್ತಾರೆ, ಪಿಕ್ಚರ್ ಸಾಂಗ್ಸ್ ಮಾತ್ರ ಗೊತ್ತು. ಇದಲ್ಲದೆ ಸುಮಾರು ಜನ ಇಲ್ಲಿದ್ದಾರೆ, ಸುಮಾರು ಟ್ಯಾಲೆಂಟ್ಸ್ ಇದೆ. ಫಿಲ್ಮ್ ಅಲ್ಲದೆ ಬೇರೆ ನಮ್ಮ ರಂಗಗೀತೆಗಳಾಗಿರ್ಬೋದು, ಅಥವಾ ಶಾರ್ಟ್ ಫಿಲ್ಮ್ಸ್ ಮ್ಯೂಸಿಕ್ ಮಾಡೋರು ಇರ್ಬೋದು, ಟಿವಿಗೆ ಮ್ಯೂಸಿಕ್ ಮಾಡೋರು ಇರ್ಬೋದು, ಇವರೆಲ್ಲ ಇದ್ದಾರೆ. ಇವ್ರಿಗೆಲ್ಲ ಯಾರಿಗೂ ಇಂಟರ್ನ್ಯಾಷನಲಿ ನಮಗೆ ಎಕ್ಸ್ಪೋಜರ್ ಸಿಕ್ಕಿಲ್ಲ. ಸೊ ಇವರು ನನಗೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಮಾಡ್ತಾ ಇದ್ದೀವಿ, ಟೋಟಲ್ ಒಂದು 39 ಅವಾರ್ಡ್ಸ್ ಕೊಡಬೇಕಂತ ಅಂದ್ಕೊಂಡಿದ್ದಾರೆ ಲೋಕೇಶ್ ಅವರು. ಅವ್ರು ಕೊಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇದು 39 ಅವಾರ್ಡ್ಸಲ್ಲಿ ಯೂಶ್ವಲಿ ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ ತೊಗೊಂಡ್ರೆ ಮ್ಯೂಸಿಕ್ ಡೈರೆಕ್ಟ್ರಿಗೊಂದು ಅವಾರ್ಡ್ ಇರುತ್ತೆ, ಲಿರಿಸಿಸ್ಟ್ಗೊಂದು ಅವಾರ್ಡ್ ಇರುತ್ತೆ, ಮತ್ತು ಸಿಂಗರ್ಸ್ಗೊಂದು ಅವಾರ್ಡ್ ಇದ್ದೇ ಇರುತ್ತೆ. ಬಟ್ ಒಂದು ಸಾಂಗ್ ಮಾಡಬೇಕಂದ್ರೆ ಅದ್ರ ಹಿಂದೆ ಇನ್ನೂ ಸುಮಾರು ಜನ ಎಫರ್ಟ್ ಹಾಕಿರ್ತಾರೆ. ಅಂದರೆ ಮ್ಯೂಸಿಷಿಯನ್ಸ್ ಇರ್ಬೋದು, ಒಬ್ಬ ಫ್ಲೂಟಿಸ್ಟ್ ಇರ್ಬೋದು, ಒಬ್ಬ ತಬ್ಲಾ ಪ್ಲೇಯರ್ ಇರ್ಬೋದು, ಗಿಟಾರ್ ಪ್ಲೇಯರ್ ಇರ್ಬೋದು, ಇದು ಕ್ರಿಯೇಟಿವ್. ಇದಲ್ಲದೆ ಟೆಕ್ನಿಕಲಿ ಒಬ್ಬರು ಸೌಂಡ್ ಇಂಜಿನಿಯರ್ ಅಂತೂ ಖಂಡಿತ ಬೇಕೇ ಬೇಕು. ಯಾಕಂದರೆ ಅವರು ಚೆನ್ನಾಗಿ ನುಡಿಸಿ ಅವ್ರ ಟ್ಯಾಲೆಂಟ್ನ ಅವ್ರು ಪ್ರದರ್ಶನ ಮಾಡಬೇಕಂದ್ರೆ ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಅವ್ರ ಟ್ಯಾಲೆಂಟೇ ವೇಸ್ಟ್ ಆಗಿಬಿಡುತ್ತೆ. ಸೊ ಟೆಕ್ನಿಕಲಿ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಸಾಂಗ್ ಟು ಕಮ್ ಔಟ್ ರಿಯಲಿ ನೈಸ್. ಸೊ ಇದು ಕೂಡ ಕ್ಯಾಟಗರಿ ಇಟ್ಕೊಂಡಿದ್ದಾರೆ ಅವರು. ಅಂದರೆ ಒಂದು ಸೌಂಡ್ ರೆಕಾರ್ಡಿಸ್ಟ್ ಒಂದು ಕ್ಯಾಟಗರಿ ಇದೆ, ಇದಲ್ಲದೆ ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಒಂದು ಕ್ಯಾಟಗರಿ ಇದೆ. ಇದು ತುಂಬ ಸಂತೋಷ ಆಯಿತು, ಯಾಕಂದರೆ ಆ ಕ್ಯಾಟಗರಿನ ಯೂಶ್ವಲಿ ಯಾರೂ ಇಲ್ಲಿ ಎಕ್ಸ್ಪೋಸ್ ಮಾಡಿಲ್ಲ ಜನರಲಿ ಇಂಡಿಯಾನಲ್ಲಿ ಅಂತ ಹೇಳ್ಬೋದು ನಾನು. ಅಫ್ಕೋರ್ಸ್ ನಮಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸಲ್ಲಿ ಏನೇನಿದೆ ಅದರಲ್ಲೆಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ, ಇಲ್ಲ ಆಗಿಲ್ಲ. ಸೊ ಅದನ್ನೆಲ್ಲ ಇವ್ರು ಮಾಡ್ತಿರೋದು ತುಂಬ ಸಂತೋಷ. ಈ ಥರ ಎಲ್ಲ ಹೇಳಿದ್ಮೇಲೆ ನಾನು ನನ್ನ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈ ಮ್ಯೂಸಿಕಲ್ಲಿ ನನ್ನ ಪೂರ್ತಿ ಸಪೋರ್ಟ್ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಇಡೀ ಮ್ಯೂಸಿಕ್ ಇಂಡಸ್ಟ್ರಿ, ಬರೀ ಫಿಲ್ಮ್ ಮ್ಯೂಸಿಕ್ ಇಂಡಸ್ಟ್ರಿ ಅಲ್ಲ, ಎಲ್ಲ ಮ್ಯೂಸಿಕ್ ಇಂಡಸ್ಟ್ರಿ, ವೆದರ್ ಇಟ್ ಬಿ ಫೋಕ್ ಮ್ಯೂಸಿಕ್, ಡಿವೋಷನಲ್ ಮ್ಯೂಸಿಕ್ ಇರ್ಬೋದು, ಟಿ ವಿ, ಅಲ್ಲಿ ಎಲ್ಲ ಥರದಲ್ಲಿ ಯಾರ್ಯಾರು ಮ್ಯೂಸಿಷಿಯನ್ಸ್ ಇದ್ದಾರೆ, ಯಾರ್ಯಾರು ಮ್ಯೂಸಿಕ್ ಕಂಪೋಸರ್ಸ್ ಇದ್ದಾರೆ, ಅವರೆಲ್ಲ ಕಿಮಾ ಅವಾರ್ಡ್ಸಿಗೆ ಸಪೋರ್ಟ್ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗೋ ಥರ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್, ಥ್ಯಾಂಕ್ ಯು. ರಾಜ್ಯ ಮಟ್ಟದ ಪ್ರಶಸ್ತಿ ಮಾಡ್ತಾಯಿದ್ದಾರೆ ಕನ್ನಡ ಮ್ಯೂಸಿಕ್ಗೆ, ರಾಜ್ಯ ಮಟ್ಟದ ಪ್ರಶಸ್ತಿ ಇದೆ. ಬಟ್ ನೀವು ನ್ಯಾಷನಲ್ ಲೆವೆಲ್ಗೆ ಹೋಗ್ತೀವಿ ಅಂದರೆ ಕನ್ನಡಗಂತ ಎಕ್ಸ್ಕ್ಲೂಸಿವ್ ಆಗಿ ಯಾವುದೂ ಇಲ್ಲ, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೂ ಖಂಡಿತ ಕನ್ನಡಗಂತ ಎಕ್ಸ್ಕ್ಲೂಸಿವ್ ಆಗಿ ಯಾವುದೂ ಇಲ್ಲ. ನಾನು ಅದಕ್ಕೆ ನಾನು ಹೇಳಿದ್ನಲ್ಲ ಇದಕ್ಕೆ ಮುಂಚೆ, ಖುಷಿ ಕೊಟ್ಟಿದ್ದು ಅದನ್ನೇ, ಇವರು ಇಂಟರ್ನ್ಯಾಷನಲ್ ಆಡಿಯನ್ಸ್ ಕೂಡ ರೀಚ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅದೇ ವ್ಯತ್ಯಾಸ ಬೇರೆ ಅವಾರ್ಡ್ ಫಂಕ್ಷನ್ಸ್ಗೂ ಇದಕ್ಕೂ. ವ್ಯತ್ಯಾಸ ಅದಕ್ಕೂ ಇದಕ್ಕೂ ಏನಂತಂದರೆ, ಈಗ ನಾವು ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ನೀವು ಹೋಯಿತು ಅಂತಂದರೆ, ಎಸ್ಪೆಷಲಿ ಮ್ಯೂಸಿಕ್ ಅಂತ ತೊಗೊಂಡಾಗ ಒಂದು ಪರ್ಟಿಕ್ಯುಲರ್ ಯಾವುದೂ ಇಲ್ಲ, ಬರೀ ಮ್ಯೂಸಿಕ್ಗಂತ ಯಾವುದೂ ಇಲ್ಲ, ಜನರಲ್ ಆಗಿದೆ. ಯಾವುದು ಫಿಲ್ಮ್ ಅವಾರ್ಡ್ಸ್ ಇರ್ಬೋದು ಅದರಲ್ಲಿ ಒಂದು ಪಾರ್ಟ್ ಮ್ಯೂಸಿಕ್ ಇರುತ್ತೆ, ಅಥವಾ ಬೇರೆ ಜನರಲ್ಲಾಗಿ ಇನ್ನೊಂದು ಯಾವುದೋ ಒಂದು ಶಾರ್ಟ್ ಫಿಲ್ಮ್ಗೆ ಹೋದರೆ ಅದರಲ್ಲಿ ಒಂದು ಪಾರ್ಟ್ ಮ್ಯೂಸಿಕ್ ಅಂತ ಇರುತ್ತೆ. ಬಟ್ ಇದರಲ್ಲಿ ಮ್ಯೂಸಿಕ್ ಅಂತಲೇ ಎಕ್ಸ್ಕ್ಲೂಸಿವ್ ಅವಾರ್ಡ್ ಇದು, ಅದೇ ನಮ್ಮ ಮೇನ್ ಡಿಫ್ರೆನ್ಸ್ ಅಂತ ನಾನು ಅನ್ಕೊತೀನಿ. ಇದರಲ್ಲಿ ಟಾರಿನ್ ಇವೆಂಟ್ಸ್ ಅವರು ಕಿಮಾನ ಒಂದು ಅವಾರ್ಡ್ ಫಂಕ್ಷನ್ ಇಟ್ಕೊಂಡು ಒಂದು ಎಲ್ಲರಿಗೂ ಒಂದು ಒಳ್ಳೆ ಸ್ಕೋಪ್ ಕೊಡ್ತಾ ಇದ್ದಾರೆ, ಎಕ್ಸ್ಪೋಜರ್ ಕೊಡ್ತಾ ಇದ್ದಾರೆ. ಇದು ಈ ವರ್ಷ ಅಲ್ಲ, ಮುಂದಿನ ವರ್ಷ ಅಲ್ಲ, ಇನ್ನೂ 16 ವರ್ಷ 100 ವರ್ಷ ಹಿಂಗೆ ನಡಿಬೇಕಂತಂದರೆ ನಿಮ್ಮೆಲ್ಲರ ಸಪೋರ್ಟ್ ಇದಕ್ಕೆ ಬೇಕು. ಖಂಡಿತ ನೀವೆಲ್ಲ ಇದರಲ್ಲಿ ಎಂಟ್ರೀಸ್ ಕಳಿಸಿ ಭಾಗವಹಿಸಿ ಅಂತ ಕೇಳ್ತೀನಿ.